ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ನಗರಗಳಲ್ಲಿ ಸ್ವಂತ ಮನೆ ಖರೀದಿಸುವ ಕೆಳ ಮಧ್ಯಮ ವರ್ಗದ ಜನರ ಕನಸು ಶೀಘ್ರದಲ್ಲೇ ನನಸಾಗಬಹುದು ಹೌದು ಹೊಸ ಮನೆ ಕಟ್ಟುವವರಿಗೆ ಇದು ನಿಜಕ್ಕೂ ಸಂತಸದ ಸುದ್ದಿ ಏಕೆಂದರೆ ಇವತ್ತಿನ ದಿನಗಳಲ್ಲಿ ಮನೆ ಕಟ್ಟುವುದು ಸಾಮಾನ್ಯ ವಿಷಯವಲ್ಲ ಆದರೆ ಅತಿ ಶೀಘ್ರದಲ್ಲೇ ಮೋದಿ ಸರ್ಕಾರ ನಿಮಗೆ ಒಳ್ಳೆಯ ಸುದ್ದಿ ನೀಡಲು ಸಿದ್ಧವಾಗಿದೆ ಅದೇನು ಅಂತ ತಿಳಿದ್ರೆ ನೀವು ಖಂಡಿತವಾಗಿಯೂ ಸಂತೋಷದಿಂದ ಕುಣಿಯುತ್ತೀರಿ ಹಲವು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಹಾಗೂ ನಂತರ ಲೋಕಸಭಾ ಚುನಾವಣೆಗೂ ಮುನ್ನವೇ ಮೋದಿ ಸರ್ಕಾರ ಗೃಹ ಸಾಲ ಸಬ್ಸಿಡಿ ತರಲು ಮುಂದಾಗಿದೆ ಇದು ನಿಜವಾಗಿಯೂ ಜಾರಿಯಾದ್ರೆ ಜನರು ಐವತ್ತು ಲಕ್ಷಕ್ಕಿಂತ ಕಡಿಮೆ ಗೃಹ ಸಾಲದ ಮೇಲಿನ ಬಡ್ಡಿಯಲ್ಲಿ ಗರಿಷ್ಠ ಒಂಬತ್ತು ಲಕ್ಷ ರೂಪಾಯಿ ವರೆಗೆ ರಿಯಾಯಿತಿ ಪಡೆಯಬಹುದು ಗೃಹ ಸಾಲ ಸಬ್ಸಿಡಿಗಾಗಿ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡಲು ಮೋದಿ ಸರ್ಕಾರ ಯೋಜಿಸುತ್ತಿದೆ ಸಣ್ಣ ನಗರ ವಸತಿಗಳು ಈ ಯೋಜನೆಯ ಕೇಂದ್ರದಲ್ಲಿರುತ್ತವೆ ಅದರ ಮೇಲೆ ಸರ್ಕಾರವು ಮುಂದಿನ ಐದು ವರ್ಷಗಳವರೆಗೆ ಗೃಹ ಸಾಲಗಳ ಮೇಲಿನ ಬಡ್ಡಿ ರಿಯಾಯಿತಿಯನ್ನು ನೀಡುತ್ತದೆ ಸುಮಾರು ಇಪ್ಪತ್ತೈದು ಲಕ್ಷ ಗೃಹ ಸಾಲ ಗ್ರಾಹಕರು ಈ ಯೋಜನೆಯ ಲಾಭ ಪಡೆಯುವ ಸಾಧ್ಯತೆ ಇದೆ ಮುಂಬರುವ ಕೆಲವು ತಿಂಗಳುಗಳಲ್ಲಿ ಬ್ಯಾಂಕುಗಳು ಈ ಯೋಜನೆಯನ್ನು ಪ್ರಾರಂಭಿಸಬಹುದು ಎಂದು ಮೂಲಗಳು ಉಲ್ಲೇಖಿಸಿ ರೈಟ್ ವರದಿ ಮಾಡಿದೆ ಈ ಯೋಜನೆಯಡಿ ಒಬ್ಬ ವ್ಯಕ್ತಿಯು ಇಪ್ಪತ್ತು ವರ್ಷಗಳ ಅವಧಿಗೆ ಐವತ್ತು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಗೃಹ ಸಾಲವನ್ನು ತೆಗೆದುಕೊಂಡರೆ ಮಾತ್ರ ಅವನು ಅದರ ಪ್ರಯೋಜನವನ್ನು ಪಡೆಯಬಹುದು ಈ ಯೋಜನೆಯಡಿಯಲ್ಲಿ ಜನರು ಗೃಹ ಸಾಲದ ಮೇಲೆ ವಿಧಿಸುವ ವಾರ್ಷಿಕ ಬಡ್ಡಿಯ ಮೇಲೆ ರಿಯಾಯಿತಿಯನ್ನು ಪಡೆಯುತ್ತಾರೆ ಇದು ಮೂರರಿಂದ ಆರು ಪಾಯಿಂಟ್ ಐದು ಪ್ರತಿಶತ ಬಡ್ಡಿ ರಿಯಾಯಿತಿ ಸಿಗಲಿದ್ದು ಗರಿಷ್ಠ ಒಂಬತ್ತು ಲಕ್ಷ ರೂಪಾಯಿ ರಿಯಾಯಿತಿ ಪಡೆಯಬಹುದು ಬಡ್ಡಿ ರಿಯಾಯಿತಿಯನ್ನು ಫಲಾನುಭವಿಗಳ ಗೃಹ ಸಾಲದ ಖಾತೆಗೆ ಮುಂಗಡವಾಗಿ ಜಮಾ ಮಾಡಲಾಗುತ್ತದೆ ಅಂದರೆ ಈ ಯೋಜನೆಯು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಜಾರಿಯಾಗಲಿದ್ದು ಗೃಹ ಸಾಲ ಪಡೆದವರ ಖಾತೆಗೆ ಮೊದಲೇ ಕೇಂದ್ರ ಸರ್ಕಾರ ರಿಯಾಯಿತಿ ಹಣವನ್ನು ಜಮಾ ಮಾಡಲಿದೆ ಎನ್ನಲಾಗುತ್ತಿದೆ ಮುಂಬರುವ ವರ್ಷಗಳಲ್ಲಿ ನಾವು ಹೊಸ ಯೋಜನೆಯನ್ನು ತರುತ್ತೇವೆ ಬಾಡಿಗೆ ಮನೆಗಳು ಕೊಳಗೇರಿಗಳು ಮತ್ತು ಪ್ರದೇಶಗಳಲ್ಲಿನ ಅನಧಿಕೃತ ಕಾಲೋನಿಗಳಲ್ಲಿ ವಾಸಿಸುವ ಕುಟುಂಬಗಳಿಗೆ ಇದು ಪ್ರಯೋಜನವನ್ನು ನೀಡುತ್ತದೆ ಎಂದು ಮೋದಿ ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ